ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮುಂಡಗೋಡ ಕ್ಷೇತ್ರದ ನಂದಿಕಟ್ಟ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಮಾನ್ಯ ಶ್ರೀ ಬಸವರಾಜ್ ಶಂಕರಪ್ಪ ಮೋರೆ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವೊಂದು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ಸರ್, ನಾವು ನಮ್ಮ ಜನರಿಗೆ ಒಂದು ಹೆಲ್ಪ್ ಮಾಡೋಣ. ಅಂದ್ರೆ ಯಾವ ಒಂದು ಎಷ್ಟು ವರ್ಷದ ಕಾಲಾವಧಿಯಿಂದ ತಾವು ರಾಜಕೀಯದಲ್ಲಿದ್ದೀರಿ? ನಾವು ರಾಜಕೀಯದಿಂದ ಒಂದು 10 ವರ್ಷದಿಂದ ಇದ್ದೇವೆ ಸರ್. ತಾವು ಯಾರ ಪ್ರೋತ್ಸಾಹದ ಮೇರೆಗೆ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಿ ಸರ್? ನಾವೆಲ್ಲ ಒಂದು ಹುಡ್ಕೊಂಡು ನಾವೊಂದು BJP ಸಂಘಟನೆಯನ್ನು ಮಾಡಿಕೊಂಡು, ಅದನಂತರ ನಮ್ಮ VS ಪಾಟೀಲ್ ರವರ ನೇತೃತ್ವದಿಂದ, ಅನಂತಕುಮಾರ್ ಅವರ ನೇತೃತ್ವದಿಂದ, MP ಅವ್ರ ನೇತೃತ್ವದಿಂದ ನಾವು ರಾಜಕೀಯಕ್ಕೆ ಪ್ರವೇಶ ಮಾಡಿ. ತಾವೊಂದು ರಾಜಕೀಯಕ್ಕೆ ಪ್ರವೇಶ ಮಾಡೋ ಮೊದಲು ಜನಪರ ಹೋರಾಟ ಏನಾದ್ರು ಮಾಡಿದಿರ? ಜನಪರ ಹೋರಾಟ ಮೊದಲ ಹೋಗ್ತಿದ್ವಿ, ಆದ್ರೂ ಅಷ್ಟೊಂದು ತಿಳಿ ಕೆಡಿಸ್ಕೊಳ್ತಿದ್ದಿಲ್ಲ ಮೊದಲು. ಅಂದ್ರೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ. ಮತ್ತೆ ಸಂಘ ಸಂಸ್ಥೆಯಲ್ಲಿ ಏನಾದ್ರು ಭಾಗವಹಿಸಿದ್ರೆ? ಸರ್, ಯಾವ ಸಂಘ ಸಂಸ್ಥೆಯಲ್ಲಿ ಇದ್ರೆ? ಸರ್, ನಮ್ದು ಟ್ರಸ್ಟ್ ಕಮಿಟಿ ಅಂತೇಳಿ, ನಮ್ಮ ದೇವಸ್ಥಾನದೊಂದು ಪಾಂಡುರಂಗ ದೇವಸ್ಥಾನದೊಂದು ಟ್ರಸ್ಟ್ ಕಮಿಟಿ ಅಂತ ಮಾಡಿದ್ದೇವೆ ಸರ್. ಅದರಲ್ಲಿ ಸಂಘ ಸಂಸ್ಥೆ ಭಾಗವಹಿಸಿದ್ರು ಮೆಂಬರ್ ಆಗಿ. ಹೌದೌದು ಸರ್. ಓಕೆ, ತಮ್ಮ ಕುಟುಂಬ ಸದಸ್ಯರಲ್ಲಿ ತಮ್ಮನ್ನು ಹೊರತುಪಡಿಸಿ ರಾಜಕೀಯಕ್ಕೆ ಯಾರಾದ್ರೂ ಪ್ರವೇಶ ಮಾಡಿದಾರ? ಇದ್ದಾರೆ ಸರ್, ನಮ್ಮ ದೊಡ್ಡಪ್ಪ ಅವರು ಇದ್ದಾರೆ. ಅಂದ್ರೆ ಯಾವ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಸರ್? ಕಾಂಗ್ರೆಸ್ನ ಪಕ್ಷದಿಂದ ಗುರುತಿಸ್ತಾರೆ. ತಾವು ಈಗ ಪ್ರೆಸೆಂಟ್ BJP ಕಾರ್ಯನಿರ್ವಹಿಸ್ತಾ ಇದ್ರು? ಹೌದು ಹೌದು ಸರ್. ಓಕೆ, ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ ನಂತರ ಇಲ್ಲಿಯವರೆಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರ ಸರ್? ಕೆಲಸ ಕಾರ್ಯ ಕೆಲಸ ಅಂತೂ ಬಹಳ ಮಾಡಿದೇವೆ ಸರ್. ಅಂದ್ರೆ ಯಾವ ತರ? ಕಾಂಕ್ರೀಟ್ ಮಾಡಿದ್ದೇವೆ, ಆಮೇಲೆ ಇವು ಚರಂಡಿ ಮಾಡಿದ್ದೇವೆ, ಆಮೇಲೆ ಹೊಲವಾರಿಯಲ್ಲಿ ರಸ್ತೆಗಳು ಮಾಡಿದ್ದೇವೆ, ಆಮೇಲೆ CD ಮಾಡಿದ್ದೇವೆ, ಪೈಪ್ ಲೈನ್ ಮಾಡಿದ್ದೇವೆ ಸರ್, ಆಮೇಲೆ ಅರ್ತ್ ವರ್ಕ್ ಅಂತೇಳಿ. ತಾವು ಅಧಿಕಾರಕ್ಕೆ ಬರೋ ಮುಂಚೆ ಯಾವ ತರ ಸಮಸ್ಯೆ ಇತ್ತು? ಅಧಿಕಾರಕ್ಕೆ ಬಂದ್ಮೇಲೆ ಬಂದಿದೆ 90% ಬಂದಿದೆ ಸರ್. ಅಂದ್ರೆ ಅಧಿಕಾರಕ್ಕೆ ಬರೋ ಮುಂಚೆ ತುಂಬಾ ಸಮಸ್ಯೆ ಬಾಳ ಇತ್ತು ಸರ್. ಅಧಿಕಾರಕ್ಕೆ ಬಂದ್ಮೇಲೆ 90% ಕೆಲಸ ಕಾರ್ಯ ಆಗಿದೆ. ನಮ್ಮ ಲೆಕ್ಕದಲ್ಲಿ ಇನ್ನೊಂದು 10% ಅಷ್ಟೇ ಉಳಿದಿದೆ. ಓಕೆ, ಒಂದು ಸ್ವಚ್ಛತಾ ಬಗ್ಗೆ ತಮ್ಮ ಗ್ರಾಮದಲ್ಲಿ ಯಾವ ತರ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ರ? ನಾವು ಅಷ್ಟೇ ಅಲ್ದ ಸರ್, ಈಗ ನಾವು ಅದರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ನಾವು ಶಾಲೆ ಮಕ್ಕಳ ಒಂದು ಪೇರಿ ಅಂತೇಳಿನೂ ಮಾಡ್ಲಿಕ್ಕೆ ಹಚ್ತೇವೆ ಒಂದೊಂದ್ಸಲ. ಸ್ವಚ್ಛತೆ ಬಗ್ಗೆ, ಈ ಟಾಯ್ಲೆಟ್ ಬಗ್ಗೆ ಕಾರ್ಯಕ್ರಮದ ಮೂಲಕ ಮಾಡ್ತಿದ್ರು. ಅಂಗನವಾಡಿ ಕಾರ್ಯಕರ್ತರ ಹಿಡ್ಕೊಂಡು, ಆಮೇಲೆ ಇವ್ರಿಗೆ ಆಶಾ ಕಾರ್ಯಕರ್ತರಿಗೆ ತಗೊಂಡು, ಇವ್ರಿಗೆಲ್ಲ ತಗೊಂಡು ನಾವು ಸ್ವಚ್ಛತೆ ಕಾರ್ಯಕ್ರಮದ ಬಗ್ಗೆ ಒಂದು 3 ತಿಂಗಳಲ್ಲಿ ಒಂದು ಸಲ ಶಾಲೆ ಮಕ್ಕಳು ತಗೊಂಡು ಪೇರಿ ಹೊಡಿತೀವಿ ಸರ್. ತಮ್ಮ ಗ್ರಾಮದ ಜನರ ಅದು ಪರಿಪಾಲನೆ ಮಾಡ್ತಾ ಇದಾರೆ? ಸ್ವಚ್ಛತೆ ಮಾಡ್ತಾ ಇದ್ದಾರೆ ಸರ್, ಮಾಡ್ತಾ ಇದ್ದಾರೆ. ತಾವೊಂದು ವೈಯಕ್ತಿಕವಾಗಿ ಶಿಕ್ಷಣದ ಬಗ್ಗೆ ಯಾವ ತರ ಪ್ರೋತ್ಸಾಹ ನೀಡ್ತಾ ಇದ್ದೀರಾ? ಶಿಕ್ಷಣದ ಬಗ್ಗೆ ಸರ್, ನಮಗಿಲ್ಲಿ ಶಿಕ್ಷಕರ ಕೊರತೆ ಒಂದು ನಮ್ಮ ಬಹಳ ಇದಾಗಿದೆ. ನಾವು ಬೇರೆಯವ್ರಿಗೆ ಹೇಳಿದ್ವಿ, ಎಲ್ಲ ಹೇಳಿದ್ವಿ, ಈಗ ಇಲ್ಲಿ 9 ಜನ ಶಿಕ್ಷಕರ ಕೊರತೆ ಇದ್ದು, ಆಮೇಲೆ ನಮ್ಗೆ ಈಗ ಇದ್ದಿದ್ದ 4 ಜನ ಅಷ್ಟೇ ಇದ್ದಾರೆ, 5 ಜನ ನಮ್ಗೆ ಶಿಕ್ಷಕರ ಕೊರತೆ ಇತ್ತು. ಈಗ ನೋಡೋಣ ಅಂತ ಹೇಳಿ ಅಂದಿದ್ದಾರೆ, 1ನೇ ತಾರೀಕು ಈಗ ನೋಡಿ, ಒಂದು 2 ಜನ 3 ಜನ ಹಾಕ್ತೀವಿ. ಶಿಕ್ಷಣದ ಬಗ್ಗೆ ಒಂದು ಪ್ರೋತ್ಸಾಹ ನೀಡ್ತಾರೆ, ಶಾಲೆಗೆ ಒಂದು ಭೇಟಿ ಕೊಟ್ಟು ಕೊಡ್ತೇವೆ ಸರ್. ಕಂಟಿನ್ಯೂ ತಿಂಗಳ ಮೀಟಿಂಗ್ ಇರ್ತೈತಲ್ಲ ಸರ್, ಶಾಲೆಗೆ ತಿಂಗಳ ಮೀಟಿಂಗ್ ಒಂದ್ಸಲ ಹೋಗಿ ಪ್ರೋತ್ಸಾಹ ಕೊಡ್ತಾ ಇರ್ತೇವೆ. ಓಕೆ, ಇಷ್ಟು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರ ತಾವು ಸದಸ್ಯರಾಗಿ, ಇನ್ನು ಮುಂದಿನ ಕಾಲಾವಧಿ ಒಂದು 6-7 ತಿಂಗಳು ಇರ್ಬೋದು, ಏನೆಲ್ಲ ಮಾಡ್ಬೇಕು ಅಂತೇಳಿ ಆಸೆ ಬಾಳ ಇದಾವೆ ಸರ್. ಇನ್ನೊಂದ್ ಸ್ವಲ್ಪ ಈಗ ರೈತರೆಲ್ಲ ಅಡ್ಡಾಡುವ ಒಂದು 3-4 ದಾರಿ ಇದಾವೆ ಸರ್, ಅವೊಂದು ಹೊಳವಾರಿ ಒಂದು ದಾರಿ ಮಾಡ್ಬೇಕು ಅನ್ನೋ ಆಸೆ ಇದೆ. ಆ ನಂತರ ಈಗ ಒಂದು 3-4 ರಸ್ತೆಗಳು ಅವೊಂದ್ ಸ್ವಲ್ಪ ಕಾಂಕ್ರೀಟ್ ಮಾಡಿಬಿಟ್ರೆ ಏನೋ ಒಂದು ನಾವು ನಮ್ಮ ಪೀಳಿನಲ್ಲಿ ನಾವು ಇಂಥದೊಂದು ಮಾಡಿದೊಂದು ಕೆಲಸ ಕಾಯಂ ಹೆಸರು ಉಳಿದಿದೆ ಅನ್ನುವಂಥದ್ದು ನಮ್ಮ ಒಂದು ಆಸೆ ಇದೆ. ಜನವನ್ನು ನಿಲ್ಲಿಸ್ತಾರೆ. ಓಕೆ, ತಾವು ಇಷ್ಟು ಕಾಲಾವಧಿ ಇಷ್ಟೆಲ್ಲ ಮಾಡಿದ್ರೆ ಮತ್ತೆ ಮುಂದಿನ ಕೆಲಸ ಕಾರ್ಯ ಯೋಜನೆಗಳು ನಮ್ಮೊಂದೆ ಹಂಚ್ಕೊಂಡ್ರೆ, ತಾವು ಇಷ್ಟು ಕಾಲಾವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಜನ ಒಂದು ಹೆಚ್ಚಾಗಿ ನೆನೆಸುವಂತ ಕೆಲಸ ಯಾವುದು ಸರ್? ನೆನೆಸುವಂತ ಕೆಲಸ ಅಂದ್ರೆ ನಿಮ್ಗೆ ಹೇಳಿದೆ ಅಲ್ಲ ಸರ್, ಈಗ ಒಂದು ಇಲ್ಲಿ ಹೊಳವಾರಿ ಒಂದು ವರ್ಕ್ ಅಂತೇಳಿ, ಅದ ಒಂದು ದೊಡ್ಡ ಕೆಲಸ ಸರ್. ಅಂದ್ರೆ ಕಚ್ಚಾ ರೋಡ್ ಸರ್, ಅದೊಂದು ಜನಕ್ಕೆ ತುಂಬಾ ಖುಷಿ ಕೊಡುತ್ತೆ. ಬಹಳ ಬಹಳ ಅಂದ್ರೆ ಬಹಳ ರೀ, ಇಡೀ ಊರ್ ಜನ ಅಲ್ರಿ, ನಮ್ಮ ಸುತ್ತ ಕಡೆ ಹಳ್ಳಿ ಜನ ಎಲ್ಲ ನೆನೆಸ್ತಾರ ಆ ಟೈಪ್ ಆಗಿ. ಹೌದ್ರಿ, ನಮ್ಗೆ ಸರ್, ನಮ್ಗೆ ಅದನ್ನ ಆ ಕೆಲಸ ಮಾಡೋ ಮುಂದೆ ನಾವು ರಾತ್ರಿ 1 ಗಂಟೆ 2 ಗಂಟೆ ನಮ್ಗೆ ಸಂಬಂಧ ಇಲ್ಲ, ವರ್ಕ್ ಮುಗಿ ಮಟನು ಆ ಟೈಪ್ ಅಲ್ಲಿ ನಿಂತಿದ್ದೆವು. ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇಷ್ಟು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರ, ತಾವು ಒಂದು ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿ ತಮ್ಮ ಸರ್ ಅಭಿಪ್ರಾಯ ಇದೆ ಸರ್? ನಮ್ಗೇನಿಲ್ಲ ಸರ್, ಈಗ ನಾವು ನಮ್ಮಲ್ಲಿ ನಾವು ಮುಂದೆ ಹೋಗ್ಬೇಕು ಅನ್ನೋದೇನು ಆಸೆ ಇಲ್ಲ, ಆದ್ರೆ ನಮ್ಮಲ್ಲಿ ನಮ್ಮ ಊರು ನಮ್ಮ ಜನ ನಮ್ದೆಲ್ಲ ಚಂದಾಗಿದ್ರೆ. ತಾವು ಸದಸ್ಯರಾಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ ಇಷ್ಟು ಕಾಲಾವಧಿಯಲ್ಲಿ, ಅಂದ್ರೆ ಒಂದು ಮುಂದಿನ ಮಟ್ಟದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದ್ರೆ ಇನ್ನು ಇಂಪ್ರೂವ್ ಮಾಡ್ಬೇಕನ್ನುವಂಥದ್ದು ಬಹಳ ಚೆನ್ನಾಗಿದೆ ಸರ್. ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿ ತಮ್ಮ ಅಭಿಪ್ರಾಯ ಇದೆ? ಬಹಳ ಬಹಳ ಇದೆ ಸರ್, ಅದು ಹೇಳಿ ನೋಡುದು, ಅದೆಲ್ಲ ನೋಡ್ಬೇಕು. ಅಂದ್ರೆ ಒಂದು ಮಾತನ್ನ ಹೇಳೋದಾದ್ರೆ ಒಂದು ತಾಲೂಕ್ ಲೆವೆಲ್ ಕಂಟೆಸ್ಟ್ ಮಾಡ್ಬೇಕಂತ ಹೇಳಿದ್ರಿ? ತಾಲೂಕ್ ಲೆವೆಲ್ ಏನ್ ಸದ್ಯ ಇಲ್ಲ ಸರ್, ನಮ್ಗೆ ನಮ್ಮ ಅನಿಸಿಕೆ ಹೇಳ್ಬೇಕಂತಂದ್ರ, ಇನ್ನೊಂದ್ಸಲ ಏನ್ರ ಮಾಡಿ ನಾವು ಸದಸ್ಯರಾಗಿ ಇನ್ನೊಂದ್ಸಲ ಬಂದಿಗಿಂದ್ರೆ ಏನು ಒಂದು 100% ಒಟ್ಟೆ ಇಂಥ ಕೆಲಸ ವರ್ಗ ಐತೆ ಅನ್ನೋ
ಅನ್ನಬಾರ್ದು ಯಾರು ಆ ಟೈಪ್ ಮಾಡ್ಬೇಕು ಇನ್ನೂ ಆಗಿಲ್ಲ ಸರ್ ಅಂದ್ರೆ ನಮಗೆ ಸುವರ್ಣ ಗ್ರಾಮ ಆಗೋದಿತ್ತು ಸರ್ ಅದಾಗಿತ್ತು 70 ಲಕ್ಷದ ಆಗೋದಿತ್ತು ಇಲ್ಲಿ ಜನಸಂಖ್ಯೆ ನಮ್ಗೆ ಟಿವಿಟಿ ಕಾಲೋನಿ ಸೇರಿಸಿದ್ರಲ್ಲ ಜನಸಂಖ್ಯೆ ಹೆಚ್ಚಿಗೆ ಆಯ್ತು ಇಲ್ಲಿ ಉಗುಣಿಕೆರೆಗೆ ಹೋಯ್ತದ ಅದು ನಮ್ ಗ್ರಾಮ ಪಂಚಾಯತಿ ಏರಾನ ಉಗುಣಿಕೆರೆಗೆ ಹೋಯ್ತದ ತಾವು ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ ಒಂದ್ ಜನ ಅಂತ ನೆನೆಸುವಂತ ಕೆಲಸ ಮಾಡಿದ್ರೆ ಹೋರಾಟದಲ್ಲೆಲ್ಲ ಭಾಗವಹಿಸಿದ್ರೆ ಸಂಘ ಸಂಸ್ಥೆಲ್ಲ ಕಾರ್ಯನಿರ್ವಹಿಸಿದ್ರೆ ನಮ್ಮ ಮೀಡಿಯಾ ಮುಖಾಂತರ ಕೊನೆಯದಾಗಿ ಭಾರತದ ಯುವಜನತೆಗೆ ಮತ್ತು ಮಹಿಳೆಯರಿಗೆ ಏನ್ ಹೇಳೋದಿಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಭಾರತೀಯ ಯುವಜನರಿಗೆ ಹೇಳುದೇನಂತಂದ್ರೆ ನಮ್ಮಿಂದ ಏನ್ ಹೆಲ್ಪ್ ಆಗ್ಬೇಕು ಇವತ್ತು ನಾವು ಏನೋ ತಪ್ಪು ಮಾಡಿದ್ರು ಇಂಥದ್ ಮಾಡಕತ್ತೀರಿ ಅಂತೇಳಿ ನಮ್ಗೆ ಹೇಳಿ ನಾವು ಅದನ್ನ ಸರಿಪಡಿಸ್ಕೊಳ್ತೀವಿ ಜನರಿಗೆ ಏನು ಉಪಕಾರ ಆಗಬೇಕಾಗಿದೆ ಅಲ್ಲ ಸರ್ ಅದನ್ನ ನಾವು ಮಾಡ್ಕೊಳಕ್ ಸಿದ್ಧವಾಗಿದ್ದೇವೆ ಅಂತ ಒಂದು ಮಹಿಳೆಯರಿಗೆ ಹೇಳೋದಕ್ಕೆ ಇಷ್ಟ ಮಹಿಳೆಯರಿಗೆ ಅವರು ಈಗ ವಿಧವೆ ವೇತನ ಹೇಳಿದ್ರಲ್ಲ ಸರ್ ಅಂತವ್ರು ಯಾರು ಇವತ್ತು ನಮ್ಗೆ ಗೊತ್ತಿಲ್ಲದಂಥವ್ರು ಇರ್ಬೋದು ಒಂದೊಂದು ಗೊತ್ತಿಲ್ಲದಂಥವ್ರು ತಿಳಿಯಿಲ್ಲ ಇದ್ದ ಬಂದಂಥವ್ರು ಮಾತ್ರ ಬಂದಿಲ್ಲ ನಮ್ಮ ಹತ್ರ ಬಂದಂಥವ್ರಿಗೆ ನಾವೆಲ್ಲ ಸಹಾಯ ಸವಲತ್ತುಗಳನ್ನು ಮಾಡಿಸ್ಕೊಟ್ಟಿದ್ದೀವಿ ವಿಧವೆ ವೇತನ ಮಾಡಿಸಿದ್ದೀವಿ ಆಮೇಲೆ ಈ ಚಿಕ್ಕ ಮಕ್ಕಳು ಭಾಗ್ಯಲಕ್ಷ್ಮಿ ಯೋಜನೆ ಅಂತೇಳಿ ಅವ್ನು ಮಾಡಿಸ್ಕೊಟ್ಟಿದ್ದೀವಿ ಜನರು ಮಹಿಳೆಯರ ತೊಂದರೆ ಏನೈತೆ ಅದನ್ನೆಲ್ಲ ನಾವು ಇದು ಮಾಡ್ತೇವೆ ಸರ್. ಓಕೆ, ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ತಮ್ಮ ಕ್ಷೇತ್ರವಾದ ಮುಂಡಗೋಡ ಗ್ರಾಮದ ಜನತೆಗೆ ಮತ್ತು ತಮ್ಮ ನಂದಿಕಟ್ಟ ಗ್ರಾಮದ ಜನತೆಗೆ ಏನು ಹೇಳೋದಿಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ ಸರ್, ನಾವು ಹೇಳೋದೇನಂತಂದ್ರೆ ನಮ್ಮೂರು ನಮ್ಮ ಜನ ನಮ್ಮವರು ನಮ್ದೆಲ್ಲ ಸ್ವಚ್ಛತೆ ಆಗಿರಲಿ ನಮ್ಮ ಆರೋಗ್ಯ ಚಂದ ಇಟ್ಕೊಳ್ಳೋಣ ಇದನ್ನ ಬಿಟ್ಟು ಬೇರೆ ಏನು ಹೇಳಲ್ಲ ಸರ್. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬಸವರಾಜ್ ಶಂಕರಪ್ಪ ಮೋರೆ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆಗಳು.